ಮಾಡಿದ್ರೆ ಸರಿ, ಅವರು ಹೋದ ಮೇಲೆ ಸುಮ್ಮನೆ ಶ್ರಾದ್ದ ಮಾಡಿದ್ರೆ ಯಾರಿಗೆ ಬಂದ ಹಾಗಾಯ್ತು? ಪಿಂಡ, ಎಳ್ಳು, ದರ್ಭ ಎಲ್ಲ ಇಲ್ಲೇ ಬೀಳುತ್ತದೆ, ಅವರಿಗೆ ಸೇರೋದಿಲ್ಲ ಏನಿಲ್ಲ, ಯಾಕೆ ಅದಕ್ಕೋಸ್ಕರ ನಾವು ಸುಮ್ಮನೆ ಖರ್ಚು ಮಾಡಬೇಕು ಅಂತ ಮಾಡದೇ ಇದ್ದವರು ಕೆಲವರಿದ್ದಾರೆ. ಅದು ತಪ್ಪು. ಪ್ರತ್ಯಬ್ಧಂ ಪೂರಿ ಭೋಜನ, ಶ್ರಾದ್ದ ಕರ್ಮವನ್ನು ಮಾಡಬೇಕು. ಶ್ರಾದ್ದದ ನಿಮಿತ್ತ ಸಜ್ಜನರಿಗೆ ಭೋಜನವನ್ನು ಮಾಡಿಸಬೇಕು. ಅದರಿಂದ ತಂದೆ ತಾಯಿಗಳಿಗೆ ಸದ್ಗತಿ ಆಗತ್ತೆ. ಹೇಗೆ ಎನ್ನುವುದನ್ನು ಶಾಸ್ತ್ರ ಬಹಳ ವಿಸ್ತಾರವಾಗಿ ಹೇಳುತ್ತೆ. ಮತ್ತೆ ತಿಳಿಯೋಣ. ಈ ಪಿಂಡವೇ ಅವರಿಗೆ ಹೋಗಿ ಮುಟ್ಟೋದಿಲ್ಲ, ನೀವು ಕೊಡುವ ಎಳ್ಳು ನೀರುಗಳು ಅವರಿಗೆ ಹೋಗಿ ಸೇರೋದಿಲ್ಲ. ಅವರ ಸ್ಮರಣೆಯನ್ನು ಮಾಡಿ, ಅವರ ಅಂತರ್ಯಾಮಿಯಾದ ದೇವತೆಗಳು, ವಾಯುದೇವರು, ಭಗವಂತನನ್ನು ಸ್ಮರಿಸಿ ಪಿಂಡ ಪ್ರದಾನವನ್ನು ಮಾಡಿದರೆ ಅವರು ಎಲ್ಲಿ ಹುಟ್ಟಿರ್ತಾರೋ, ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವ ಯೋನಿಯಲ್ಲಿ ಅವರು ಹುಟ್ಟಿದ್ದಾರೋ, ಆ ದೇಶ ಕಾಲ ಯೋನಿಗಳಿಗೆ ತಕ್ಕ ಆಹಾರವನ್ನು ದೇವರು ಅವರಿದ್ದಲ್ಲೇ ಅವರಿಗೆ ಒದಗಿಸ್ತಾನೆ. ಇದು ದೇವರ ವ್ಯವಸ್ಥೆ. ಸರ್ಪಾಃ ಪಿಬಂತಿ ಪವನಂ ಅಂತಾರೆ, ಹಾವುಗಳು ಗಾಳಿ ಕೊಡದು ಬದುಕ್ತವಂತೆ. ವಾಯುಭಕ್ಷಾಹ, ಇವರು ಕೊಟ್ಟದ್ದು ಪಿಂಡ, ಇವನ ತಂದೆ ಹಾವಾಗಿ ಹುಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ. ಯಾರು ಏನಾಗಿ ಹುಟ್ಟುತ್ತಾರೆ ಹೇಳಿಕ್ ಬರೋದಿಲ್ಲ. ಅವನು ಹಾವಾಗಿ ಹುಟ್ಟಿದ್ದ ಅಂದರೆ ಒಳ್ಳೆ ಉತ್ತಮವಾದ, ಅದಕ್ಕೆ ಬೇಕಾಗುವ ಗಾಳಿಯನ್ನೇ ದೇವರು ಅದಕ್ಕೆ ಕೊಟ್ಟಿರ್ತಾನೆ. ಅವರು ಸಿಂಹ ಆಗಿ ಹುಟ್ಟಿದ್ರೆ, ಸಿಂಹ ಇದು ಮಾಂಸ ಭಕ್ಷಣವನ್ನು ಮಾಡುವ ಪ್ರಾಣಿ, ಅದಕ್ಕೆ ಬೇಕಾದ ಮೃಗದ ಮಾಂಸವೇ ಸಿಕ್ಕಿರುತ್ತೆ. ತನ್ನ ಪಾಡಿಗೆ ತಾನು ಆಹಾರವನ್ನು ಸ್ವೀಕಾರ ಮಾಡುತ್ತೆ ಅದು, ಯಾವುದೋ ಮೃಗದ ಮಾಂಸವನ್ನು. ಆದರೆ ಮಕ್ಕಳು ನೀಡಿದ ಪಿಂಡ ಪ್ರದಾನದ ಪುಣ್ಯದಿಂದ ಅವರು ಯಾವ ಯೋನಿಯಲ್ಲಿ ಹುಟ್ಟಿದ್ದಾರೋ ಅದಕ್ಕೆ ತಕ್ಕ ಆಹಾರವನ್ನು ದೇವರು ಅವರಿಗೆ ಮುಟ್ಟಿಸುವ ಮೂಲಕ ಇವನನ್ನು ಇವನ ಋಣದಿಂದ, ಇವನ ಆಹಾರ ಮುಟ್ಟಿಸಿದ ಹಾಗೆ ಆಯಿತು. ಅದು ಯಾವುದೇ ಕರೆನ್ಸಿ ಇರಬಹುದು, ನಿಮಗೆ ಬರುವಾಗ ನಿಮ್ಮ ದೇಶದ ಕರೆನ್ಸಿಯ ರೂಪದಲ್ಲಿ ಅದನ್ನು ಬದಲಾವಣೆ ಮಾಡಿ ಕೊಡ್ತಾರಲ್ಲ, ಹಾಗೆ ಡಾಲರ್ಗಳನ್ನು ಭಾರತದ ನಾಣ್ಯಗಳ ರೂಪದಲ್ಲಿ ಬದಲಾವಣೆ ಮಾಡಿ ಕೊಟ್ಟಂತೆ ನಾವು ಕೊಡುವಂತಹ ವಸ್ತು ಯಾವುದೇ ರೀತಿಯಲ್ಲಿದ್ದರೂ ಕೂಡ ಅವರಿಗೆ ಬೇಕಾದ ರೀತಿಯಲ್ಲಿ ಅದು ಪರಿಣಾಮವಾಗಿ ಅವರಿಗೆ ಮುಟ್ಟುವಂತೆ ಭಗವಂತ ವ್ಯವಸ್ಥೆಯನ್ನು ಮಾಡಿರ್ತಾನೆ. ಇದೇ ಹೋಗುತ್ತೆ ಅಂತ ತಿಳಿಯಬೇಡಿ, ಇದು ಇಲ್ಲೇ ಇರುತ್ತೆ. ನೀವು ಶ್ರದ್ಧೆಯಿಂದ ಕೊಡ್ತಾರೋ ಇಲ್ಲವೋ ಮಕ್ಕಳು ಅನ್ನುವುದನ್ನು ಮಾತ್ರ ದೇವರು ನೋಡ್ತಾನೆ. ಕೊಟ್ಟಿದ್ದಾರೆ ಅಂತಾದರೆ ಆ ಪುಣ್ಯದಿಂದ ಪರಮಾತ್ಮ ಅವರಿಗೆ ಅನುಗ್ರಹವನ್ನು ಮಾಡುತ್ತಾನೆ. ಅವರಿಗೆ ಅನುಗ್ರಹ ಆದರೆ, ಅವರಿಗೆ ಆಹಾರ ಸಿಕ್ಕರೆ ಇವನಿಗೆ ಋಣ ವಿಮೋಚನೆಯಾಗುತ್ತೆ, ಇವನ ವಂಶಾಭಿವೃದ್ಧಿಯಾಗ್ತದೆ. ಇವನ ವಂಶದಲ್ಲಿ ಯಾವುದೇ ಕಷ್ಟಕಾರ್ಪಣ್ಯಗಳಿರೋದಿಲ್ಲ, ಇಲ್ಲದಿದ್ದರೆ ವಂಶಾಭಿವೃದ್ಧಿ ಇಲ್ಲ, ಮದುವೆಯಾಗೋದಿಲ್ಲ, ಅನೇಕ ರೀತಿಯ ತೊಂದರೆಗಳು, ಕೈ ಹಾಕಿದ ಕೆಲಸಗಳಲ್ಲೆಲ್ಲ ಅಪಯಶಸ್ಸು, ಇವುಗಳೆಲ್ಲ ಆಗುವುದಕ್ಕೆ ಕಾರಣ ಜ್ಯೋತಿಷಿಗಳ ಹತ್ರ ಹೋದರೆ ಪಿತೃದೋಷ ಇದೆ ಅಂತ ಹೇಳ್ತಾರೆ. ಆಮೇಲೆ ಶ್ರಾದ್ದ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಇಲ್ಲಿ ಹೋಗಿ ಗೋಕರ್ಣಕ್ಕೆ ಹೋಗ್ರಿ, ಅಲ್ಲಿ ಹೋಗ್ರಿ, ರಾಮೇಶ್ವರಕ್ಕೆ ಹೋಗ್ರಿ ಅಂತ ಕೊಟ್ಟು ಕಳಿಸ್ತಾರೆ. ತಾನೇ ಮೊದಲು ಸರಿಯಾಗಿ ತಿಳಿದು ಕ್ರಮ ಪ್ರಕಾರವಾಗಿ ಮಾಡುವ ರೀತಿಯಲ್ಲಿ ಶ್ರಾದ್ದಾದಿಗಳನ್ನು ಮಾಡಿದರೆ ಪಿತೃದೇವತೆಗಳು, ಭಗವಂತ ಆಶೀರ್ವಾದವನ್ನು ಮಾಡ್ತಾನೆ, ಋಣ ವಿಮೋಚನೆಯಾಗ್ತದೆ, ಪಿತೃದೋಷಗಳು ಬರೋದಿಲ್ಲ ಅಂತ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಜೀವತೋ ವಾಕ್ಯಕರಣಾತ್ ಪ್ರತ್ಯಬ್ಧಂ ಭೂರಿ ಭೋಜನಾತ್. ಗಯಾಯಾಮ್ ಪಿಂಡದಾನಾಚ್ಚ, ಅವರು ಎಷ್ಟು ದಿವಸ ಬದುಕಿರ್ತಾರೋ ಅಷ್ಟು ದಿವಸ ಮಾತು ಕೇಳಬೇಕು, ಅದಕ್ಕೆ ಕಾಲಾವಧಿ ಇಲ್ಲ. ಎಷ್ಟು ದಿವಸ ಕೇಳಬೇಕು, 10 ವರ್ಷ ಮಾತು ಕೇಳಬೇಕಾ, 20 ವರ್ಷ ಕೇಳಬೇಕಾ ಅಂತಿಲ್ಲ. ಜೀವತೋ ವಾಕ್ಯಕರಣ, ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ. ವರ್ಷಕ್ಕೆ ಒಂದು ಬಾರಿ ಸಾಂವತ್ಸರಿಕ ಶ್ರಾದ್ದ, ಪಕ್ಷ ಮಾಸದಲ್ಲಿ ಒಂದು ಶ್ರಾದ್ದ, ಹಾಗೆ 96 ಶ್ರಾದ್ದಗಳನ್ನು ಹೇಳಿದ್ದಾರೆ. ಷಣ್ಣವತಿ ಅದೆಲ್ಲ ಮಾಡಲಿಕ್ಕೆ ಎಲ್ಲರಿಗೂ ಇವತ್ತಿನ ಕಾಲಕ್ಕೆ ಆಗೋದಿಲ್ಲ, ಕನಿಷ್ಠ ಪಕ್ಷ ಇಷ್ಟಾದರೂ ಮಾಡಬೇಕು. ಪ್ರತ್ಯಬ್ಧಂ ಭೂರಿ ಭೋಜನ, ಜೀವನದಲ್ಲಿ ಒಂದು ಬಾರಿಯಾದರೂ ಗಯಾಕ್ಷೇತ್ರಕ್ಕೆ ತಾನು ಯಾತ್ರೆಯನ್ನು ಮಾಡಿ ಪಿಂಡ ಪ್ರದಾನವನ್ನು ವಿಷ್ಣುಪಾದದ ಮೇಲೆ ಮಾಡಿದರೆ ತ್ರಿಭಿ ಪುತ್ರಸ್ಯ ಪುತ್ರತ, ಈ ಮೂರು ಮಾಡಿದರೆ ಅವನಿಗೆ ಪುತ್ರತ್ವ ಪರಿಪೂರ್ಣವಾಗಿ ಬಂದಂತೆ, ಇಲ್ಲದೇ ಇದ್ದರೆ ಅವನು ಮಗನೇ ಅಲ್ಲ ಅಂತ. ಉತ್ತಮಶ್ಚಿಂತಿತಂ ಕುರಿಯಾತ್ ಪ್ರೋಕ್ತಕಾರೀತು ಮಧ್ಯಮಃ ಅಧಮಃ ಅಶ್ರದ್ಧಯಾ ಕುರಿಯಾತ್ ಅಕರ್ತ ಉಚ್ಚರಿತಂ ಪಿತುಹು. ತಂದೆ ತಾಯಿಗಳ ಮನಸ್ಸಲ್ಲೇನಿದೆ ಅಂತ ತಿಳಿದು ತಾನು ಮಾಡಿದರೆ ಅವನು ಉತ್ತಮ, ಹೇಳಿದ ಮೇಲೆ ಮಾಡಿದರೆ ಮಧ್ಯಮ, ಹೇಳಿದ ಮೇಲೆ ಮಾಡ್ತಾನೆ ಬೇಸರದಿಂದ ಮಾಡ್ತಾನೆ ಅವನು ಅಧಮ, ಮಾಡದೇನೇ ಇದ್ರೆ ಅವನು ಮಗನೇ ಅಲ್ಲ, ತಂದೆಯ ದೇಹದಿಂದ ಹೊರಗೆ ಬಿದ್ದ ಹೊಲಸಿದ್ದಂತೆ ಅಂತ ಭಾಗವತ ಇಷ್ಟು ಕಟುವಾಗಿ ನಿಂದೆಯನ್ನು ಮಾಡಿದೆ. ಆದ್ದರಿಂದ ಈ
ಶ್ರಾದ್ದಾದಿ ಕರ್ಮಗಳನ್ನು ತಂದೆ ತಾಯಿಗಳು ಇಲ್ಲದೇ ಇದ್ದವರು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ದೇವರು ವಿಶೇಷವಾಗಿ ಸಂಕರ್ಷಣ ರೂಪಿಯಾದ ಪರಮಾತ್ಮನನ್ನು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾಲ್ಕು ರೂಪಗಳಿಂದಲೂ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ವಿಶೇಷವಾಗಿ ಈ ಪಿಂಡ ಎಳ್ಳು ಇತ್ಯಾದಿಗಳನ್ನು ಅವರವರಿಗೆ ಆ ಯೋನಿಯಲ್ಲಿದ್ದ ಅವಸ್ಥೆಯಲ್ಲಿ ಮುಟ್ಟಿಸುವ ದೇವರು ಸಂಕರ್ಷಣ ಅಂತ ಛಾಂದೋಗ್ಯೋಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಅತಸ್ತಾನ್ ಪ್ರತಿ ಪಿಂಡಾದೀನ್ ಸಂಕರ್ಷಣ, ಅದರಿಂದಲೇ ಅವನಿಗೆ ಸಂಕರ್ಷಣ ಸಮ್ಯಕ್ ಕರ್ಷತಿ, ಸರಿಯಾಗಿ ಅವುಗಳನ್ನೆಲ್ಲ ಸೆಳೆದು ಎಲ್ಲಿ ಹೇಗೆ ಮುಟ್ಟಿಸ್ಬೇಕೋ ಹಾಗೆ ಮುಟ್ಟಿಸ್ತಾನೆ ಅಂತ ಅಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಪಿಂಡ ಪ್ರದಾನಾದಿಗಳನ್ನು ಮಾಡಬೇಕು ಎಂಬುದಾಗಿ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಈ ಪಿತೃಪಕ್ಷದಲ್ಲಿ ಆ ಪಿತೃಗಳ ಮಹತ್ವ ಹಾಗೂ ಅವರ ವಿಷಯದಲ್ಲಿ ಮಕ್ಕಳು ನಡೆದುಕೊಳ್ಳಬೇಕಾದ ರೀತಿಯನ್ನು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಪಿತೃಂತರ್ಗತ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಎಲ್ಲರೂ ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯಬೇಕು. ಶ್ರೀಕೃಷ್ಣ ಅರ್ಪಣ. ನಾವು ಕರ್ಮ ಮಾಡಿದ್ದಕ್ಕೆ ದೇವರು ನಮಗೆ ಫಲ ಕೊಡ್ತಾನೆ. ಒಂದು ಹೋಮದಿಂದ ದೇವರನ್ನು ಸಂತೋಷಪಡಿಸಿದ್ದು, ದೇವರಿಗಾಗಿ ಆಹುತಿಗಳನ್ನು ಹಾಕಿದ್ದು, ಏನಾಗಬೇಕಾಗಿದೆ ನಿತ್ಯ ತೃಪ್ತನಾದ ಭಗವಂತನಿಗೆ. ನಾವು ಹೋಮ ಹವನಗಳಿಂದ ದೇವರಿಗೆ ಹವಿಸ್ಸನ್ನು ಕೊಟ್ಟು ದೇವರ ಹೊಟ್ಟೆ ತುಂಬಿಸಬೇಕಾದ ಅವಶ್ಯಕತೆ ಇದೆಯೇ? ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ, ಇಡೀ ಜಗತ್ತೇ ಭಗವಂತನ ಉದರದಲ್ಲಿದೆ. ಇದನ್ನು ತಾನೇ ತೋರಿಸಿದ ಕೃಷ್ಣ ಬಾಯಿ ತೆರೆದು ಯಶೋಧೆಗೆ. ಏನೋ ಕೃಷ್ಣ ಮಣ್ಣು ತಿಂದೆ ಅಂತಲ್ಲ, ನಿಜವ ಬಲರಾಮ ಹೇಳ್ತಾ ಇದ್ದಾನೆ ನೀನು ಮಣ್ಣು ತಿಂದೀಯಂತೆ. ಕೃಷ್ಣ ಹೇಳಿದ, ನಾಂಬ ಮೃದ್ಭಕ್ಷಿತಾಹಂ ಮುಖ ವಿವೃತಿ ಮಕರಂ ನಾಂಬ ಮೃದ್ಭಕ್ಷಿತಾಹಂ, ನಾನು ಮಣ್ಣು ತಿಂದಿಲ್ಲ, ಹಾಗಾದರೆ ಬಾಯಿ ತೆರೆದು ತೋರಿಸು ಅಂದರೆ ಕೃಷ್ಣ ಬಾಯಿ ತೆರೆದರೆ ಇಡೀ ಬ್ರಹ್ಮಾಂಡವನ್ನೇ ಕಂಡಿದ್ದಾಳೆ ಯಶೋಧೆ. ಅಂದರೆ ಯಾವ ಭಗವಂತನ ಉದರದಲ್ಲಿ ವಿಶ್ವ ಇದೆ, ಇಷ್ಟಿದ್ದೂ ದೇವರಿಗೆ ಅದೊಂದು ಭಾರ ಆಗಿಲ್ಲ ಅನ್ನುವುದನ್ನು ಗಮನಿಸಿ. ಜಗದಾಗೂಹಕ ಪಲ್ಲವ ಸಮಕುಕ್ಷೆ, ದೇವರ ಉದರ ಹೇಗಿದೆ ಅಂತ ಶ್ರೀಮದ್ ಆಚಾರ್ಯರು ವರ್ಣನೆ ಮಾಡ್ತಾರೆ. ಜಗದಾಗೂಹಕ, ಇಡೀ ಜಗತ್ತನ್ನು ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡಿದ್ದಾನೆ. ಅಂದರೆ ಇಷ್ಟು ದೊಡ್ಡ ಹೊಟ್ಟೆಯಾಗಿರ್ಬೋದಲ್ಲ, ಒಂದು ಸಣ್ಣ ಮಗುವನ್ನು ಹೊಟ್ಟೆಯಲ್ಲಿ 9 ತಿಂಗಳು ಹೊತ್ತರೆ ಹೊಟ್ಟೆ ದಪ್ಪಾಗಿಬೇಕು ಅಂತಾದರೆ ವಿಶ್ವವನ್ನು ಹೊತ್ತ ತಾಯಿ ದೇವರು ಅವನ ಹೊಟ್ಟೆ ಎಷ್ಟು ದೊಡ್ಡದಾಗಿರಲಿಕ್ಕಿಲ್ಲ? ವಿಶ್ವದಷ್ಟೇ ದೊಡ್ಡ ಹೊಟ್ಟೆಯಾ? ಅಷ್ಟು ದಪ್ಪಾಗಿದೆಯಾ? ಭಾರಿ ಫ್ಯಾಟು ಇಲ್ಲ. ಪಲ್ಲವ ಸಮಕುಕ್ಷೆ, ಅದೇ ಹೊಸದಾಗಿ ವಸಂತ ಋತುವಿನಲ್ಲಿ ಬೆಳೆದ ಚಿಗುರು, ಎಷ್ಟು ಮೃದುವಾದ ಎಲೆ, ಅಷ್ಟು ತೆಳುವಾದ ಪರಮಾತ್ಮನ ಉದರವಂತೆ. ಇಂಥ ದೊಡ್ಡ ಜಗತ್ತನ್ನು ಹೊಟ್ಟೆಯಲ್ಲಿ ಧಾರಣೆ ಮಾಡಿದರೂ ಕೂಡ ಕೆಲವು ಸಂದರ್ಭದಲ್ಲಿ ನಾವು ವಿನೋದಕ್ಕಾಗಿ ಹೇಳೋದುಂಟು, ಶ್ರೀಮದಾಚಾರ್ಯರು ಸಂಸ್ಕೃತದ ಶ್ಲೋಕದಲ್ಲಿ ಕನ್ನಡವನ್ನು ಬಳಸಿದ್ದಾರೆ ಅಂತ. ಅದು ಸಂಸ್ಕೃತ ಶಬ್ದವೇ ವಿನೋದಕ್ಕೆ. ಜಗದಾಗೂಹಕ ಪಲ್ಲವ ಸಮಕುಕ್ಷೆ, ಇಡೀ ಜಗತ್ತನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡೆಯೋ, ಆದರೂ ನಿನ್ನ ಹೊಟ್ಟೆ ಎಷ್ಟು ತೆಳುವಾಗಿದೆ, ಈ ನಿನ್ನ ಮಹಿಮೆಗೆ ನಾನು ನಿನಗೆ ಶರಣಾದೆ ಎಂದರು ಶ್ರೀಮದಾಚಾರ್ಯರು. ಜಗದಾಗೂಹಕ ಪಲ್ಲವ ಸಮಕುಕ್ಷೆ ಶರಣಾದೆ, ನಾನು ನಿನಗೆ ಶರಣಾಗಿಬಿಟ್ಟೆ ಅಂತ. ಅದು ಕನ್ನಡದ ಶಬ್ದ. ದಾಸ ಸಾಹಿತ್ಯವನ್ನು ಶ್ರೀಮದಾಚಾರ್ಯರೇ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ, ತಪ್ಪೇನಿಲ್ಲವಲ್ಲ. ಜಗದಾಗೂಹಕ ಪಲ್ಲವ ಸಮಕುಕ್ಷೆ, ಎಲ್ಲ ಶರಣರಿಗೆ ನೀನು ಆದಿ, ಅದೊಂದು ಅರ್ಥ. ಆದಿಶರಣ ಸಂಸ್ಕೃತ ಶಬ್ದವೇ ಅದು. ಜೊತೆಗೆ ಶರಣಾದೆ, ಶರಣು ಬಂದೆ ನಿನಗೆ, ನಿನ್ನ ಈ ಮಹಿಮೆಗೆ ನಾನೇನೆಂಬೆ ಅನ್ನುವ ರೀತಿಯಲ್ಲಿ ಶ್ರೀಮದ್ ಆಚಾರ್ಯರು ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಅಂದರೆ ಇಂತಹ ಭಗವಂತನಿಗೆ ಕೊಡುವ ಹವಿಸ್ಸೋ ಅಥವಾ ಪೂಜೆ ಮಾಡುವಾಗ ಸಮರ್ಪಣೆ ಮಾಡುವ ಹಣ್ಣು, ಹಾಲು, ಸಕ್ಕರೆ, ಬೆಲ್ಲ, ಅನ್ನ, ಪಾಯಸ, ಯಾವ ನೈವೇದ್ಯದಿಂದ ನಾವು ಸಂತೋಷಪಡಿಸುವುದಕ್ಕೆ ಸಾಧ್ಯ ಇದೆ? ನನ್ನ ಕೆಲಸ ಆಯಿತು. ಹೌದಾ, ಹೇಗಾಯಿತು? ಹೇಗಾಯಿತು ಅಂದರೆ ಏನು, ಅದಕ್ಕೆಲ್ಲ ಏನು ಬೇಕೋ ಅಷ್ಟು ವ್ಯವಸ್ಥೆ ಮಾಡಿಕೊಂಡಿದ್ವಿ. ಸರಿಯಾಗಿ ಚೆನ್ನಾಗಿ ದೇವರಿಗೆ ಏನೇನು ನೈವೇದ್ಯ ಮಾಡಬೇಕೋ ಮಾಡಿ ಕೃಷ್ಣನಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಅವನನ್ನು ಸಂತೋಷಪಡಿಸಿ ಅವನಿಂದ ಕೆಲಸ ಮಾಡಿಸಿಕೊಂಡ್ವಿ ಎನ್ನುವ ರೀತಿಯಲ್ಲಿ ಶಬ್ದಗಳ ದಾಟಿ ಬೇರೆ ರೀತಿಯಲ್ಲಿ ಬಂದಿದ್ದರೂ ಕೂಡ ಭಾವನೆ ಅನೇಕರ ಮನಸ್ಸಿನಲ್ಲಿ ಹೀಗಿರುತ್ತೆ. ನಾನು ಮಾಡಿದೆ ಯಜ್ಞ, ಫಲ ಸಿಕ್ಕು,
ನಾನು ಪೂಜೆ ಮಾಡಿದೆ, ಪ್ರದಕ್ಷಿಣೆ ಮಾಡಿದೆ, ಸೇವೆ ಮಾಡಿದೆ, ಹರಕೆ ಬೇಡ್ಕೊಂಡಿದ್ದೆ, ಅದನ್ನು ಪೂರ್ಣ ಮಾಡಿದೆ, ನನ್ನ ಕೆಲಸ ನಾನು ಮಾಡಿಕೊಂಡೆ, ಏನು ದೇವರಿಗೆ ಮುಟ್ಟಿಸ್ಬೇಕೋ ಅದನ್ನು ಮುಟ್ಟಿಸಿ ಮಾಡಿಕೊಂಡೆ, ಸರ್ಕಾರಕ್ಕೆ ಏನು ಕೊಡಬೇಕೋ ಕೊಟ್ಟು ನನ್ನ ಕೆಲಸ ನಾನು ಮಾಡಿಕೊಂಡೆ, ಅಂಗಡಿಯವನಿಗೆ ಕೊಡಬೇಕಾದದ್ದನ್ನು ಕೊಟ್ಟು ನನ್ನ ಪದಾರ್ಥ ನಾನು ತಂದೆ ಅನ್ನುವ ಮಾತನ್ನು ಹೇಳುವಾಗ ಏನೊಂದು ಮನಸ್ಸಿನಲ್ಲಿ ಭಾವನೆ ಇರುತ್ತೆ, ಯಾವ ಭೂಮಿಕೆ ಇರುತ್ತೆ, ಅದೇ ಭೂಮಿಕೆಯಿಂದ ದೇವರ ವಿಷಯದಲ್ಲಿ ಮಾತಾಡ್ತೇವೆ. ಎಂತಹ ಅನ್ಯಾಯ ಇದು! ಏನಾಗಬೇಕಾಗಿದೆ ದೇವರಿಗೆ? ಜಗತ್ತನ್ನ ಹೊಟ್ಟೆಯಲ್ಲಿ ತುಂಬಿಕೊಂಡ ಆ ಭಗವಂತನಿಗೆ ಏನು ಕೊಟ್ಟು ಹೊಟ್ಟೆ ತುಂಬಿಸುವುದಕ್ಕೆ ಸಾಧ್ಯ? ಅವನಿಗೆ ಹಸಿವು ಇದೆ ಎಲ್ಲಿ, ನೀರಡಿಕೆ ಇದೆ ಎಲ್ಲಿ, ಯಾವ ಅತೃಪ್ತಿ ಇದೆ ನಿತ್ಯ ತೃಪ್ತನಾದ ಭಗವಂತನಿಗೆ? ಹಾಗಾದರೆ ತಿಳಿಯಿರಿ, ಪೂಜೆ ಪುನಸ್ಕಾರ ಯಜ್ಞ ಯಾಗ ನೈವೇದ್ಯ ಬಲಿ ಇವುಗಳಿಂದ ದೇವರನ್ನು ಸಂತೋಷಪಡಿಸ್ತೇವೆ ಅಂದರೆ ಅವನಿಗೆ ಏನೋ ಬೇಕಾದದ್ದನ್ನು ಕೊಟ್ಟು ತುಂಬಿದ್ದೇವೆ ಅಂತ ತಿಳಿಯಬೇಡಿ. ನಾವು ತುಂಬಿಕೊಂಡೆವು ಪುಣ್ಯವನ್ನು ಅಷ್ಟೇ, ಅವನಿಗೇನು ತುಂಬಲಿಲ್ಲ ನಾವು. ಅವನು ನಿತ್ಯ ತೃಪ್ತ, ಹಾಗಾದರೆ ಯಾಕೆ ಕೊಡಬೇಕು ಹೇಳಿ? ಅವನಿಗೆ ಬೇಕಾದದ್ದನ್ನು ಏನನ್ನೂ ನಾವು ಅವನಿಗೆ ಕೊಡಲಿಕ್ಕಾಗುವುದಿಲ್ಲ, ಯಾಕಂದರೆ ಅವನಿಗೇನು ಬೇಕೇ ಆಗಿಲ್ಲ. ಅವನಿಗೆ ಬೇಕಾದದ್ದನ್ನು ಅವನಿಗೆ ಕೊಟ್ಟೆವು, ನಮ್ಮನ್ನು ದುಡಿಸಿಕೊಂಡ, ನಮ್ಮಿಂದ ಏನೋ ಲಾಭ ಮಾಡಿಕೊಂಡ, ಅದಕ್ಕೆ ನಮಗೆ ಕೊಟ್ಟ ಅನ್ನುವಂತಹ ಪರಿಸ್ಥಿತಿಯೇ ಇಲ್ಲದಿರುವಾಗ ದೇವರು ಕೇವಲ ನಮಗಾಗಿ ಕೊಡ್ತಾನೆ ಅಂದರೆ ಕಾರುಣ್ಯವಲ್ಲದೆ ಇನ್ನೇನು? ನಾವು ಕರ್ಮ ಮಾಡಿದ್ದಕ್ಕೆ ದೇವರು ನಮಗೆ ಫಲ ಕೊಡ್ತಾನೆ. ಒಂದು ಹೋಮದಿಂದ ದೇವರನ್ನು ಸಂತೋಷಪಡಿಸಿದ್ದು, ದೇವರಿಗಾಗಿ ಆಹುತಿಗಳನ್ನು ಹಾಕಿದ್ದು. ಏನಾಗಬೇಕಾಗಿದೆ ನಿತ್ಯ ತೃಪ್ತನಾದ ಭಗವಂತನಿಗೆ? ನಾವು ಹೋಮ ಹವನಗಳಿಂದ ದೇವರಿಗೆ ಹವಿಸ್ಸನ್ನು ಕೊಟ್ಟು ದೇವರ ಹೊಟ್ಟೆ ತುಂಬಿಸಬೇಕಾದ ಅವಶ್ಯಕತೆ ಇದೆಯೇ? ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ, ಇಡೀ ಜಗತ್ತೇ ಭಗವಂತನ ಉದರದಲ್ಲಿದೆ. ಇದನ್ನು ತಾನೇ ತೋರಿಸಿದ ಕೃಷ್ಣ ಬಾಯಿ ತೆರೆದು ಯಶೋಧೆಗೆ. ಏನೋ ಕೃಷ್ಣ ಮಣ್ಣು ತಿಂದೆ ಅಂತಲ್ಲ, ನಿಜವ ಬಲರಾಮ ಹೇಳ್ತಾ ಇದ್ದಾನೆ ನೀನು ಮಣ್ಣು ತಿಂದೀಯಂತೆ? ಕೃಷ್ಣ ಹೇಳಿದ, ನಾಂಬ ಮೃದ್ಭಕ್ಷಿತಾಹಂ ಮುಖ ವಿವೃತಿ ಮಕರಂ ನಾಂಬ ಮೃದ್ಭಕ್ಷಿತಾಹಂ, ನಾನು ಮಣ್ಣು ತಿಂದಿಲ್ಲ, ಹಾಗಾದರೆ ಬಾಯಿ ತೆರೆದು ತೋರಿಸು ಅಂದರೆ ಕೃಷ್ಣ ಬಾಯಿ ತೆರೆದರೆ ಇಡೀ ಬ್ರಹ್ಮಾಂಡವನ್ನೇ ಕಂಡಿದ್ದಾಳೆ ಯಶೋಧೆ. ಅಂದರೆ ಯಾವ ಭಗವಂತನ ಉದರದಲ್ಲಿ ವಿಶ್ವ ಇದೆ, ಇಷ್ಟಿದ್ದೂ ದೇವರಿಗೆ ಅದೊಂದು ಭಾರ ಆಗಿಲ್ಲ ಅನ್ನುವುದನ್ನು ಗಮನಿಸಿ. ಜಗದಾಗೂಹಕ ಪಲ್ಲವ ಸಮಕುಕ್ಷೆ, ದೇವರ ಉದರ ಹೇಗಿದೆ ಅಂತ ಶ್ರೀಮದ್ ಆಚಾರ್ಯರು ವರ್ಣನೆ ಮಾಡ್ತಾರೆ. ಜಗದಾಗೂಹಕ, ಇಡೀ ಜಗತ್ತನ್ನು ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡಿದ್ದಾನೆ ಅಂದರೆ ಇಷ್ಟು ದೊಡ್ಡ ಹೊಟ್ಟೆಯಾಗಿರ್ಬೋದಲ್ಲ. ಒಂದು ಸಣ್ಣ ಮಗುವನ್ನು ಹೊಟ್ಟೆಯಲ್ಲಿ 9 ತಿಂಗಳು ಹೊತ್ತರೆ ಹೊಟ್ಟೆ ದಪ್ಪಾಗಿರಬೇಕು ಅಂತಾದರೆ ವಿಶ್ವವನ್ನು ಹೊತ್ತ ತಾಯಿ ದೇವರು ಅವನ ಹೊಟ್ಟೆ ಎಷ್ಟು ದೊಡ್ಡದಾಗಿರಲಿಕ್ಕಿಲ್ಲ? ವಿಶ್ವದಷ್ಟೇ ದೊಡ್ಡ ಹೊಟ್ಟೆಯಾ? ಅಷ್ಟು ದಪ್ಪಾಗಿದೆಯಾ? ಭಾರಿ ಫ್ಯಾಟು ಇಲ್ಲ. ಪಲ್ಲವ ಸಮಕಕ್ಷೆ, ಅದೇ ಹೊಸದಾಗಿ ವಸಂತ ಋತುವಿನಲ್ಲಿ ಬೆಳೆದ ಚಿಗುರು, ಎಷ್ಟು ಮೃದುವಾದ ಎಲೆ, ಅಷ್ಟು ತೆಳುವಾದ ಪರಮಾತ್ಮನ ಉದರವಂತೆ. ಇಂಥ ದೊಡ್ಡ ಜಗತ್ತನ್ನು ಹೊಟ್ಟೆಯಲ್ಲಿ ಧಾರಣೆ ಮಾಡಿದರೂ ಕೂಡ ಕೆಲವು ಸಂದರ್ಭದಲ್ಲಿ ನಾವು ವಿನೋದಕ್ಕಾಗಿ ಹೇಳೋದುಂಟು, ಶ್ರೀಮದಾಚಾರ್ಯರು ಸಂಸ್ಕೃತದ ಶ್ಲೋಕದಲ್ಲಿ ಕನ್ನಡವನ್ನು ಬಳಸಿದ್ದಾರೆ ಅಂತ. ಅದು ಸಂಸ್ಕೃತ ಶಬ್ದವೇ ವಿನೋದಕ್ಕೆ. ಜಗದಾಗೂಹಕ ಪಲ್ಲವ ಸಮಕುಕ್ಷೆ, ಇಡೀ ಜಗತ್ತನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡೆಯೋ, ಆದರೂ ನಿನ್ನ ಹೊಟ್ಟೆ ಎಷ್ಟು ತೆಳುವಾಗಿದೆ, ಈ ನಿನ್ನ ಮಹಿಮೆಗೆ ನಾನು ನಿನಗೆ ಶರಣಾದೆ ಎಂದರು ಶ್ರೀಮದಾಚಾರ್ಯರು. ಜಗದಾಗೂಹಕ ಪಲ್ಲವ ಸಮಕುಕ್ಷೆ ಶರಣಾದೆ, ನಾನು ನಿನಗೆ ಶರಣಾಗಿ ಬಿಟ್ಟೆ ಅಂತ. ಅದು ಕನ್ನಡದ ಶಬ್ದ. ದಾಸ ಸಾಹಿತ್ಯವನ್ನು ಶ್ರೀಮದಾಚಾರ್ಯರೇ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ, ತಪ್ಪೇನಿಲ್ಲವಲ್ಲ. ಜಗದಾಗೂಹಕ ಪಲ್ಲವ ಸಮಕುಕ್ಷೆ, ಎಲ್ಲ ಶರಣರಿಗೆ ನೀನು ಆದಿ, ಅದೊಂದು ಅರ್ಥ. ಆದಿಶರಣ ಸಂಸ್ಕೃತ ಶಬ್ದವೇ ಅದು. ಜೊತೆಗೆ ಶರಣಾದೆ, ಶರಣು ಬಂದೆ ನಿನಗೆ, ನಿನ್ನ ಈ ಮಹಿಮೆಗೆ ನಾನೇನೆಂಬೆ ಅನ್ನುವ ರೀತಿಯಲ್ಲಿ ಶ್ರೀಮದ್ ಆಚಾರ್ಯರು ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಅಂದರೆ ಇಂತಹ ಭಗವಂತನಿಗೆ ಕೊಡುವ ಹವಿಸ್ಸೋ ಅಥವಾ ಪೂಜೆ ಮಾಡುವಾಗ ಸಮರ್ಪಣೆ ಮಾಡುವ ಹಣ್ಣು, ಹಾಲು, ಸಕ್ಕರೆ, ಬೆಲ್ಲ, ಅನ್ನ, ಪಾಯಸ, ಯಾವ ನೈವೇದ್ಯದಿಂದ ನಾವು ಸಂತೋಷಪಡಿಸುವುದಕ್ಕೆ ಸಾಧ್ಯ ಇದೆ? ನನ್ನ ಕೆಲಸ ಆಯಿತು. ಹೌದಾ, ಹೇಗಾಯಿತು? ಹೇಗಾಯಿತು ಅಂದ್ರೇನು, ಅದಕ್ಕೆಲ್ಲ ಏನು ಬೇಕೋ ಅಷ್ಟು ವ್ಯವಸ್ಥೆ ಮಾಡಿಕೊಂಡಿದ್ವಿ, ಸರಿಯಾಗಿ ಚೆನ್ನಾಗಿ ದೇವರಿಗೆ ಏನೇನು ನೈವೇದ್ಯ ಮಾಡಬೇಕೋ ಮಾಡಿ
ಕೃಷ್ಣನಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಅವನನ್ನು ಸಂತೋಷಪಡಿಸಿ ಅವನಿಂದ ಕೆಲಸ ಮಾಡಿಸಿಕೊಂಡ್ವಿ ಎನ್ನುವ ರೀತಿಯಲ್ಲಿ ಶಬ್ದಗಳ ದಾಟಿ ಬೇರೆ ರೀತಿಯಲ್ಲಿ ಬಂದಿದ್ದರೂ ಕೂಡ ಭಾವನೆ ಅನೇಕರ ಮನಸ್ಸಿನಲ್ಲಿ ಹೀಗಿರುತ್ತೆ. ನಾನು ಮಾಡಿದೆ ಯಜ್ಞ, ಫಲ ಸಿಕ್ಕ, ನಾನು ಪೂಜೆ ಮಾಡಿದೆ, ಪ್ರದಕ್ಷಿಣೆ ಮಾಡಿದೆ, ಸೇವೆ ಮಾಡಿದೆ, ಹರಕೆ ಬೇಡ್ಕೊಂಡಿದ್ದೆ, ಅದನ್ನು ಪೂರ್ಣ ಮಾಡಿದೆ, ನನ್ನ ಕೆಲಸ ನಾನು ಮಾಡಿಕೊಂಡೆ, ಏನು ದೇವರಿಗೆ ಮುಟ್ಟಿಸ್ಬೇಕೋ ಅದನ್ನು ಮುಟ್ಟಿಸಿ ಮಾಡಿಕೊಂಡೆ, ಸರ್ಕಾರಕ್ಕೆ ಏನು ಕೊಡಬೇಕೋ ಕೊಟ್ಟು ನನ್ನ ಕೆಲಸ ನಾನು ಮಾಡಿಕೊಂಡೆ, ಅಂಗಡಿಯವನಿಗೆ ಕೊಡಬೇಕಾದದ್ದನ್ನು ಕೊಟ್ಟು ನನ್ನ ಪದಾರ್ಥ ನಾನು ತಂದೆ ಅನ್ನುವ ಮಾತನ್ನು ಹೇಳುವಾಗ ಏನೊಂದು ಮನಸ್ಸಿನಲ್ಲಿ ಭಾವನೆ ಇರುತ್ತೆ, ಯಾವ ಭೂಮಿಕೆ ಇರುತ್ತೆ, ಅದೇ ಭೂಮಿಕೆಯಿಂದ ದೇವರ ವಿಷಯದಲ್ಲಿ ಮಾತಾಡ್ತೇವೆ. ಎಂತಹ ಅನ್ಯಾಯ ಇದು! ಏನಾಗಬೇಕಾಗಿದೆ ದೇವರಿಗೆ? ಜಗತ್ತನ್ನು ಹೊಟ್ಟೆಯಲ್ಲಿ ತುಂಬಿಕೊಂಡ ಆ ಭಗವಂತನಿಗೆ ಏನು ಕೊಟ್ಟು ಹೊಟ್ಟೆ ತುಂಬಿಸುವುದಕ್ಕೆ ಸಾಧ್ಯ? ಅವನಿಗೆ ಹಸಿವು ಇದೇ ಎಲ್ಲಿ? ನೀರಡಿಕೆ ಇದೆ ಎಲ್ಲಿ? ಯಾವ ಅತೃಪ್ತಿ ಇದೆ ನಿತ್ಯ ತೃಪ್ತನಾದ ಭಗವಂತನಿಗೆ? ಹಾಗಾದರೆ ತಿಳಿಯಿರಿ, ಪೂಜೆ, ಪುನಸ್ಕಾರ, ಯಜ್ಞ, ಯಾಗ, ನೈವೇದ್ಯ, ಬಲಿ ಇವುಗಳಿಂದ ದೇವರನ್ನು ಸಂತೋಷಪಡಿಸ್ತೇವೆ ಅಂದರೆ ಅವನಿಗೇನೋ ಬೇಕಾದದ್ದನ್ನು ಕೊಟ್ಟು ತುಂಬಿದ್ದೇವೆ ಅಂತ ತಿಳಿಯಬೇಡಿ. ನಾವು ತುಂಬಿಕೊಂಡೆವು ಪುಣ್ಯವನ್ನು ಅಷ್ಟೇ, ಅವನಿಗೇನು ತುಂಬಲಿಲ್ಲ ನಾವು. ಅವನು ನಿತ್ಯ ತೃಪ್ತ, ಹಾಗಾದರೆ ಯಾಕೆ ಕೊಡಬೇಕು ಹೇಳಿ? ಅವನಿಗೆ ಬೇಕಾದದ್ದನ್ನು ಏನನ್ನೂ ನಾವು ಅವನಿಗೆ ಕೊಡಲಿಕ್ಕಾಗುವುದಿಲ್ಲ, ಯಾಕಂದರೆ ಅವನಿಗೇನು ಬೇಕೇ ಆಗಿಲ್ಲ. ಅವನಿಗೆ ಬೇಕಾದದ್ದನ್ನು ಅವನಿಗೆ ಕೊಟ್ಟೆವು, ನಮ್ಮನ್ನು ದುಡಿಸಿಕೊಂಡ, ನಮ್ಮಿಂದ ಏನೋ ಲಾಭ ಮಾಡಿಕೊಂಡ, ಅದಕ್ಕೆ ನಮಗೆ ಕೊಟ್ಟ ಅನ್ನುವಂತಹ ಪರಿಸ್ಥಿತಿಯೇ ಇಲ್ಲದಿರುವಾಗ ದೇವರು ಕೇವಲ ನಮಗಾಗಿ ಕೊಡ್ತಾನೆ ಅಂದರೆ ಕಾರುಣ್ಯವಲ್ಲದೆ ಇನ್ನೇನು?